ナマスカラ。 ಇವತ್ತಿನಿಂದ ನಮ್ಮ ರಾಜ್ಯದಲ್ಲಿ ಹೊಸ ರೂಲ್ಸ್ ಜಾರಿ ಆಗ್ತದೆ ಈ ರೂಲ್ಸ್ಗಳು ಎಲ್ಲರಿಗೂ ಕೂಡ ಗೊತ್ತಿರಲೇಬೇಕು ನಮ್ಮ ದೇಶದಲ್ಲಿ ಈಗ ಕರೋನಾ ಭಯ ಜಾಸ್ತಿ ಆಗ್ತದೆ ಕಳೆದ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಜನರು ಸಾವನ್ನಪ್ಪಿದ್ದಾರೆ ಮತ್ತು ಕಳೆದ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ದೇಶದಲ್ಲಿ ಎರಡು ಲಕ್ಷದ ಮೂವತ್ನಾಲ್ಕು ಸಾವಿರದ ಆರುನೂರ ತೊಂಬತ್ತೆರಡು ಪ್ರಕರಣಗಳು ದಾಖಲಾಗಿದೆ ಈಗಾಗಲೇ ದೇಶದಲ್ಲಿ ಒಂದು ಕೋಟಿಯ ನಲವತ್ತೈದು ಲಕ್ಷ ಜನರಿಗೆ ಕರೋನಾ ಬಂದಿದೆ ಒಂದು ಕೋಟಿಯ ಇಪ್ಪ ಆರು ಲಕ್ಷ ಜನರು ಗುಣಮುಖರಾಗಿದ್ದಾರೆ ಮತ್ತು ಒಂದು ಲಕ್ಷದ ಎಪ್ಪತ್ತೈದು ಸಾವಿರ ಜನರು ಸಾವನ್ನಪ್ಪಿದ್ದಾರೆ ಇನ್ನು ದೇಶದ ಈಗಿನ ಪರಿಸ್ಥಿತಿ ಯಾವ ರೀತಿ ಇದೆ ಅಂದ್ರೆ ಒಂದು ನಿಮಿಷಕ್ಕೆ ನೂರ ಅರವತ್ತು ಕರೋನಾ ಕೇಸ್ಗಳು ಪತ್ತೆ ಆಗ್ತದೆ ಮತ್ತು ಒಂದು ನಿಮಿಷಕ್ಕೆ ಒಬ್ರು ಸಾಯ್ತಾ ಇದ್ದಾರೆ ಇನ್ನು ಕರ್ನಾಟಕದಲ್ಲಿ ನಿನ್ನೆ ಒಂದೇ ದಿನಕ್ಕೆ ಹದಿನೇಳು ಸಾವಿರದ ನಾನೂರ ಎಂಬತ್ತೊಂಬತ್ತು ಜನರಲ್ಲಿ ಕರೋನಾ ಸೋಂಕು ದೃಢಪಟ್ಟಿದೆ ಇನ್ನು ಒಂದೇ ದಿನಕ್ಕೆ ಎಂಬತ್ತು ಮಂದಿ ಸಾವನ್ನಪ್ಪಿದ್ದಾರೆ ನಮ್ಮ ರಾಜ್ಯದಲ್ಲೂ ಕೂಡ ಕರೋನಾ ಬಾರಿ ಡೇಂಜರಸ್ ಆಗ್ತಾ ಇರೋ ಕಾರಣ ರಾಜ್ಯದಲ್ಲಿ ಮತ್ತೆ ಹೊಸ ರೂಲ್ಸ್ಗಳನ್ನು ಜಾರಿ ಮಾಡ್ತಾ ಇದ್ದಾರೆ ಆ ರೂಲ್ಸ್ಗಳು ಯಾವುದು ಅಂತ ನೋಡೋದಾದರೆ ಮದುವೆ ಇನ್ನಿತರ ಸಮಾರಂಭಗಳ ಆಯೋಜಕರು ಪೊಲೀಸ್ನಿಂದ ಮೊದಲೇ ಪಾಸ್ಗಳನ್ನು ಪಡೆದಿರಬೇಕು ಈ ಪಾಸ್ಗಳು ಸಮಾರಂಭದಲ್ಲಿ ಭಾಗವಹಿಸುವವರಿಗೆ ಆಯೋಜಕರು ಮೊದಲೇ ನೀಡಿರಬೇಕು ಕಲ್ಯಾಣ ಮಂಟಪದ ಒಳಗಡೆ ಗರಿಷ್ಠ ನೂರು ಜನರು ಸೇರಬಹುದು ಹೊರಾಂಗಣದಲ್ಲಿ ಮದುವೆ ಸಮಾರಂಭಕ್ಕೆ ಇನ್ನೂರು ಜನ ಸೇರಬಹುದು ನಿಗದಿಗಿಂತ ಹೆಚ್ಚು ಜನ ಸೇರಿದರೆ ಕಲ್ಯಾಣ ಮಂಟಪಕ್ಕೆ ಬೀಗ ಹಾಕಲಾಗುತ್ತೆ ರಾಜ್ಯದಲ್ಲಿ ಎಲ್ಲೇ ಜಾತ್ರೆ ನಡೆದರೂ ಎಸ್ಪಿ ಮತ್ತು ಡಿಸಿಗಳ ವಿರುದ್ಧ ಕ್ರಮ ಜರುಗಿಸಲಾಗುವುದು ಜನರ ಮೇಲೆ ಪೊಲೀಸರು ಲಾಠಿ ಚಾರ್ಜ್ ಮಾಡುವಂತಿಲ್ಲ ಹೌದು ರಾಜ್ಯದಲ್ಲಿ ಉಲ್ಪಣಗೊಳ್ಳುತ್ತಿರುವಂತಹ ಕೊರೋನಾ ಸೋಂಕಿನ ಎರಡನೇ ಅಲೆಯನ್ನ ನಿಯಂತ್ರಣಕ್ಕೆ ತರಲು ರಾಜ್ಯ ಸರ್ಕಾರವು ಮತ್ತಷ್ಟು ಕಠಿಣ ಕ್ರಮಗಳನ್ನು ಜಾರಿಗೊಳಿಸಿದೆ ಮದುವೆ ಸೇರಿದಂತೆ ಇತರ ಸಮಾರಂಭಗಳಿಗೆ ಜಿಲ್ಲಾಡಳಿತದಿಂದ ಪಾಸ್ ಕಡ್ಡಾಯಗೊಳಿಸಲಾಗಿದೆ ಅಲ್ಲದೆ ಜಾತ್ರೆಗಳಿಗೆ ಪೂರ್ಣ ಪ್ರಮಾಣದ ಬನ್ನ ಹೇರಲಾಗಿದೆ ಒಂದು ವೇಳೆ ಜಾತ್ರೆಗಳು ನಡೆದರೆ ಜಿಲ್ಲಾಧಿಕಾರಿಗಳು ಮತ್ತು ಪೊಲೀಸ್ ವರಿಷ್ಠಾಧಿಕಾರಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವುದಾಗಿ ಕರ್ನಾಟಕ ಸರ್ಕಾರ ಖಡಕ್ ಎಚ್ಚರಿಕೆ ನೀಡಿದೆ